ಸಂಸ್ಕೃತಿಯನ್ನೇ ದೇವರಾಗಿ ಆರಾಧಿಸಿಕೊಂಡು ಬರುತ್ತಿರುವ ತುಳುನಾಡಿನ ಜನರ ಧಾರ್ಮಿಕ ಆಚರಣೆಯಲ್ಲಿ ವಿಶೇಷತೆ ಇದೆ. ಇಂತಹುದೇ ಒಂದು ಪ್ರಕೃತಿಯ ಆರಾಧನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡದಲ್ಲಿ ನಡೆಯುತ್ತದೆ. ಸಾಮಾನ್ಯವಾಗಿ ಕೋರಿ ಜಾತ್ರೆಗಿಂತ ಒಂದು ತಿಂಗಳು ಮುಂಚೆಯೇ ಕೊರಗಜ್ಜ ಮತ್ತು ಹಿನ್ನಲೆನಾದದವರು ಊರಿನ ಪ್ರತಿ ಮನೆಗೆ ಹೋಗಿ ಜಾತ್ರೆಯ ಆಮಂತ್ರಣವನ್ನು ಜಾನಪದ ನುಡಿಗಳಿಂದ ತಿಳಿಸುತ್ತಾರೆ. ಈ ಆಮಂತ್ರಣವನ್ನು ಹಾಸ್ಯ ಹಾಗೂ ಸತ್ಯ ನುಡಿಗಳಿಂದ ವರ್ಣಿಸಿ ಕೇಳುಗರ ಮನದಾಳಕ್ಕೆ ಇಳಿಯುವಂತೆ ಮಾಡುತ್ತದೆ. ಈ ಆಮಂತ್ರಣದ ಹೇಳಿಕೆಯ ಸನ್ನಿವೇಶವನ್ನು ನೋಡುವುದೇ ಒಂದು ಅತ್ಯದ್ಭುತ. ಹಿನ್ನೆಲೆನಾದವು ಕಿವಿಗೆ ತಲುಪಿದ ಕೂಡಲೇ ಕಿವಿಯು ನೇರವಾಗಿ ಕಣ್ಣು ಕೊರಗಜ್ಜನ ಹೆಜ್ಜೆಗಳೆಡೆಗೆ ತಿರುಗಿ ಮೈ ಮರೆಸಿಬಿಡುತ್ತದೆ. ಈ ಆಮಂತ್ರಣವು ಜಾತ್ರೆಯ ದಿನವನ್ನು ಊರವರಲ್ಲಿ ಅಚ್ಚಳಿಯುವಂತೆ ಮಾಡುತ್ತದೆ. ಇಲ್ಲಿನ ವೈದ್ಯನಾಥೇಶ್ವರ ದೇವಸ್ಥಾನದಲ್ಲಿ ನಡೆಯುವ ಕೋರಿ ಜಾತ್ರೆ ಎಂದೇ ಹೆಸರುವಾಸಿಯಾಗಿರುವ ಈ ಉತ್ಸವದಲ್ಲಿ ವೈದ್ಯರ ವೈದ್ಯನಾಗಿರುವ ವೈದ್ಯನಾಥೇಶ್ವರಿಗೆ ಹರಕೆ ರೂಪದಲ್ಲಿ ಹಸಿರು ಸೊಪ್ಪು ನೀಡಲಾಗುತ್ತದೆ. ಕೃಷಿ ಕುಟುಂಬಗಳೇ ಹೆಚ್ಚಾಗಿರುವ ಈ ಭಾಗದಲ್ಲಿ ಜನ ಜಾನುವಾರುಗಳಿಗೆ ಬರುವ ರೋಗಗಳಿಂದ ದೂರವಾಗಲು ಹಸಿರು ಹರಕೆ ಹೊತ್ತಲ್ಲಿ ದೇವರು ರೋಗವನ್ನು ನಾಶ ಮಾಡುತ್ತಾನೆ ಎನ್ನುವ ನಂಬಿಕೆ ಇಲ್ಲಿಯ ಭಕ್ತರದು. ವರ್ಷಾವಧಿ ಉತ್ಸವದಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಬೃಹತ್ ಗದ್ದೆಗೆ ಸೊಪ್ಪನ್ನು ಹಾಕುವ ಮೂಲಕ ಭಕ್ತರು ಹರಕೆಯನ್ನು ತೀರಿಸುವುದು ಇಲ್ಲಿನ ಸಂಪ್ರದಾಯವಾಗಿದೆ. ಭಕ್ತರು ಹಸಿರು ಸೊಪ್ಪನ್ನು ಕಾಣಿಕೆಯಾಗಿ ನೀಡಿದರೆ ಗದ್ದೆಯ ನೀರನ್ನು ತೀರ್ಥವಾಗಿ ಮಣ್ಣನ್ನು ಗಂಧ ಪ್ರಸಾದವಾಗಿ ಸ್ವೀಕರಿಸುತ್ತಾರೆ. ಈ ದೇವಸ್ಥಾನದ ಪ್ರಖ್ಯಾತಿಯನ್ನು ಅರಿತ ಜನ ದೂರ ದೂರುಗಳಿಂದ ಇಲ್ಲಿಗೆ ಬಂದು ಹರಕೆ ಸಲ್ಲಿಸುತ್ತಾರೆ. ರೋಗ ಸಂಪೂರ್ಣ ಗುಣಮುಖವಾದ ಬಳಿಕವೇ ಇಲ್ಲಿ ಹರಕೆಯನ್ನು ಅರ್ಪಿಸುವ ಪರಿಪಾಠವಿದೆ. ಸಾಗುವಳಿ ಮಾಡುವವರ ಮನೆಯಲ್ಲಿ ಡೋಲು ಬ್ಯಾಂಡು ವಾಲಗದವರ ನಾದದೊಂದಿಗೆ ಕೊರಗಜ್ಜ ದೈವ ಮತ್ತು ಆದಿದ್ರಾವಿಡರು ಹೆಜ್ಜೆ ಹಾಕುತ್ತಾರೆ. ಈ ಸಂದರ್ಭದಲ್ಲಿ ಹರಕೆಯ ಜಾನುವಾರುಗಳೊಂದಿಗೆ ಕಂಬಳದ ಓಟಗಾರರೂ ಸೇರುತ್ತಾರೆ.
ಕೊರಗಚ್ಚ ಮತ್ತು ಆದಿದ್ರಾವಿಡರು ಹಿನ್ನೆಲೆ ನಾದದೊಂದಿಗೆ ಹರಕೆಯ ಜಾನುವಾರುಗಳನ್ನು ವೈದ್ಯನಾಥೇಶ್ವರನ ಸನ್ನಿಧಿಗೆ ಕರೆದುಕೊಂಡು ಹೋಗುತ್ತಾರೆ. ಸನ್ನಿಧಿಯಲ್ಲಿ ಕೊರಗಚ್ಚ ಜಾನುವಾರುಗಳನ್ನು ಗದ್ದೆಗೆ ಇಳಿಸುವಂತೆ ಕೋರಿಕೆಯ ರೂಪದಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ನಂತರ ಸನ್ನಿಧಿಯ ತಂತ್ರಿಗಳು ಪೂರ್ವ ಸಂಪ್ರದಾಯದಂತೆ ದೇವರ ಅನುಮತಿಯ ಸೂಚನೆಯೊಂದಿಗೆ ಕೇಸರಿ ವಸ್ತ್ರವನ್ನು ಕಂಬಳದ ಓಟಗಾರರಿಗೆ ನೀಡುತ್ತಾರೆ. ಸನ್ನಿಧಿಗೆ ಬಂದ ಸಂಭ್ರಮದಲ್ಲಿಯೇ ಕೊರಗಚ್ಚ ಮತ್ತು ಆದಿದ್ರಾವಿಡರು ಜಾನುವಾರುಗಳೊಂದಿಗೆ ಗದ್ದಿಗೆ ಬಂದು ದೇವರ ಮತ್ತು ಕುಲದೇವರನ್ನು ನೆನೆದು ತೆಂಗಿನಕಾಯಿಯನ್ನು ಒಡೆದು ಜಾನುವಾರುಗಳನ್ನು ಗದ್ದೆಗೆ ಇಳಿಸುತ್ತಾರೆ. ಇಲ್ಲಿ ದೇವಸ್ಥಾನದ ಕೋಣಗಳನ್ನು ಮೊದಲಿಗೆ ಗದ್ದೆಗೆ ಇಳಿಸಿ ನಂತರ ಉಳಿದ ಕೋಣಗಳನ್ನು ಇಳಿಸುತ್ತಾರೆ. ಕಂಬಳದ ಕೋಣಗಳನ್ನು ಕಂಬಳ ಓಟಗಾರನು ಓಡಿಸುತ್ತಾನೆ. ಕಂಬಳ ಗದ್ದೆಯಲ್ಲಿ ಕೆಲವೊಂದು ಕೋಣಗಳು ಖುಷಿಯಿಂದ ಓಡಿದರೆ ಇನ್ನೂ ಕೆಲವು ನಡೆದುಕೊಂಡು ಹೋಗುತ್ತದೆ. ಓಟಗಾರನ ಚಾಟಿ ಹೊಡೆತಕ್ಕೆ ಗದ್ದೆಯಲ್ಲಿ ವೇಗವಾಗಿ ಓಡುವ ಕೋಣಗಳನ್ನು ನೋಡುವಾಗ ಮೈ ರೋಮಾಂಚನವಾಗುತ್ತದೆ. ನಲಿಕೆ ಅವರು ನಾಗ ಬ್ರಹ್ಮನ ವೇಷವನ್ನು ಧರಿಸಿದ ನಂತರ ಪೂರ್ವ ಸಂಪ್ರದಾಯದಂತೆ ವೈದಿಕರು ವೈದ್ಯನಾಥ ಮತ್ತು ವಿಷ್ಣುಮೂರ್ತಿ ದೇವರನ್ನು ಶಿರದಲ್ಲಿ ಇರಿಸಿಕೊಂಡು ಸನ್ನಿಧಿಗೆ 16 ಸುತ್ತು ಬಲಿ ಬರುತ್ತಾರೆ. ನಂತರ ದೇವರ ಕಟ್ಟೆಗೆ ಬರುವ ಹಾದಿಯಲ್ಲಿ ಮೇಲು ಗದ್ದೆಯ ದಾರಿಯ ಮೇಲೆ ಮಡಿ ಬಟ್ಟೆಯನ್ನು ಹಾಸಿ ಮಡಿ ಬಟ್ಟೆಯ ಮೇಲೆ ವೈದಿಕರು ಹೆಜ್ಜೆ ಇಡುತ್ತಾ ಕಟ್ಟೆಯ ಬಳಿ ಬಂದು ನಂತರ ದೇವರ ಮೂರ್ತಿಯನ್ನು ಕಟ್ಟೆಯಲ್ಲಿ ಇಡುತ್ತಾರೆ. ದೇವರ ಮೂರ್ತಿಯನ್ನು ಕಟ್ಟೆಯಲ್ಲಿ ಇಟ್ಟ ನಂತರ ಜನರು ತಮಗೆ ಕಷ್ಟಗಳು ಎದುರಾದಾಗ ನೆನೆದುಕೊಂಡ ಹರಕೆಗಳನ್ನು ನೆರವೇರಿಸುತ್ತಾರೆ. ತಂದ ಹರಕೆಗಳನ್ನು ದೇವರಿಗೆ ಒಪ್ಪಿಸುತ್ತಾರೆ. ಭಕ್ತಾದಿಗಳು ತಮಗೆ ಹಾಗೂ ತಮ್ಮ ಪರಿವಾರದವರಿಗೆ ಯಾವುದೇ ರೀತಿಯ ಕಷ್ಟಗಳು ಬಾರದಿರಲಿ ಎಂದು ದೈವಿಕ ವೇಷಧಾರಿಗಳಿಂದ ಮಂತ್ರಿಸಿದ ನೂಲು ಪ್ರಸಾದವನ್ನು ಪಡೆದುಕೊಳ್ಳುತ್ತಾರೆ. ಮಂತ್ರಿಸಿದ ನೂಲು ಪ್ರಸಾದ ನೆನೆದು ಪೂರೈಸಿದ ಹರಕೆಯಿಂದಲೇ ಈ ಕ್ಷೇತ್ರವು ಬಹಳ ಕಾರ್ಣಿಕವನ್ನು ಪಡೆದುಕೊಂಡಿದೆ. ವೈದಿಕರು ಗದ್ದೆಯ ಬಳಿ ಹೋಗಿ ಪೂಕರೆಯನ್ನು ಶುದ್ಧಗೊಳಿಸಿ ಗದ್ದೆಯ ಮಧ್ಯದಲ್ಲಿ ನೆಡಲು ಅನುಮತಿ ನೀಡುತ್ತಾರೆ. ವೈದಿಕರ ಅನುಮತಿಯ ಮೇರೆಗೆ ಸಂಬಂಧಪಟ್ಟ ಜನರು ಪೂಕರೆಯನ್ನು ಗದ್ದೆಯ ನಡುವಿನಲ್ಲಿ ಭೂಮಿಗೆ ಲಂಬವಾಗಿ ನೆಡುತ್ತಾರೆ. ತುಳುನಾಡಿನ ಸಂಸ್ಕೃತಿಯ ಪ್ರಕಾರ ಪೂಕರೆ ಎಂದರೆ ನಾಗ ಬ್ರಹ್ಮ ದೇವರಿಗೆ ಅಲಂಕರಿಸಲು ಬಳಸುವ ಹೂವಿನ ಸಿರುಮುಡಿಯನ್ನು ಪೂಕರೆ ಎನ್ನುತ್ತಾರೆ. Thank you.
ವೈದಿಕರು ಪೂಕರೆಯ ಎಲ್ಲಾ ಶಾಸ್ತ್ರವನ್ನು ಮುಗಿಸಿ ನಾಗಬನಕ್ಕೆ ತೆರಳಿ ಪೂಜೆ ಪುನಸ್ಕಾರ ಮಾಡುತ್ತಾರೆ. ಕಟ್ಟಿಯಲ್ಲಿ ಕುಳ್ಳಿರಿಸಿದ ವೈದ್ಯನಾಥ ಮತ್ತು ವಿಷ್ಣುಮೂರ್ತಿ ದೇವರಿಗೆ ಮಹಾಪೂಜೆಯನ್ನು ನೆರವೇರಿಸಿ ನಂತರ ಶಿರದಲ್ಲಿ ಹೊತ್ತುಕೊಂಡು ದೇವಸ್ಥಾನಕ್ಕೆ ಹಿಂದಿರುಗುತ್ತಾರೆ. ವೈದ್ಯನಾಥೇಶ್ವರ ಸ್ವಾಮಿಯ ದರ್ಶನ ಭಾಗ್ಯ ಪಡೆದು ಪುನೀತರಾಗಿ ಭಕ್ತಾದಿಗಳು ತಮ್ಮ ಮನದ ಪ್ರಾರ್ಥನೆಯನ್ನು ದೇವರಲ್ಲಿ ಕೇಳಿಕೊಂಡು ಇಲ್ಲಿಯ ಪುಣ್ಯ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಕೋರಿಕೆಯನ್ನು ಸ್ವಾಮಿಯು ಈಡೇರಿಸುತ್ತಾರೆ ಎಂದು ಭಾವಿಸುತ್ತಾ ಇಲ್ಲಿಯ ಸಂಪ್ರದಾಯವನ್ನು ಸುಸೂತ್ರವಾಗಿ ನೆರವೇರಿಸಿ ಕೋರಿ ಜಾತ್ರೆಯನ್ನು ಸಂಪನ್ನಗೊಳಿಸುತ್ತಾರೆ. ಭಕ್ತಾದಿಗಳ ಇಷ್ಟಾರ್ಥಗಳನ್ನು ನೆರವೇರಿಸುವಲ್ಲಿ ಈ ಪುಣ್ಯ ಕ್ಷೇತ್ರವು ಪ್ರಸಿದ್ಧಿಯನ್ನು ಪಡೆದಿದೆ. ಶ್ರೀ ಕ್ಷೇತ್ರ ವೈದ್ಯನಾಥೇಶ್ವರ ದೇವಾಲಯವು ಧರ್ಮಸ್ಥಳದಿಂದ 18 ಕಿಲೋಮೀಟರ್, ಸುಬ್ರಹ್ಮಣ್ಯದಿಂದ 39 ಕಿಲೋಮೀಟರ್, ಮಂಗಳೂರು ಮತ್ತು ಬೆಂಗಳೂರಿನಿಂದ 73 ಹಾಗೂ 283 ಕಿಲೋಮೀಟರ್ಗಳಿವೆ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ, ಇಷ್ಟವಾದಲ್ಲಿ ಲೈಕ್ ಮತ್ತು ಕಮೆಂಟ್ ಮಾಡಿ. ಶ್ರೀ ವೈದ್ಯನಾಥೇಶ್ವರ ದೇವರ ಆಶೀರ್ವಾದವು ಸದಾ ನಿಮ್ಮ ಮೇಲಿರಲಿ. ಧನ್ಯವಾದ.